ಹಿಜಾಬ್ ವಿವಾದದಿಂದಾಗಿ ರಾಜ್ಯ, ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದ್ದಂತಹ ಉಡುಪಿಯಲ್ಲಿ ಈಗ ಮತ್ತೆ ಲವ್ ಜಿಹಾದ್ ಸದ್ದು ಕೇಳಿ ಬರ್ತಾ ಇದೆ. ಕುಂದಾಪುರ ಸಮೀಪದ ಹುಡುಗಿಯೋರ್ವಳು ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡು ಮೃತಪಟ್ಟಂತಹ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಕಾರಣವನ್ನ ಹುಡುಕುವಂತಹ ಸಂದರ್ಭದಲ್ಲಿ ಈ ಲವ್ ಸೆಕ್ಸ್ ದೋಖಾ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಇದಕ್ಕೆ ಪುಷ್ಟಿ ಎಂಬಂತೆ ಆಕೆ ಬರೆದಿಟ್ಟಿದ್ದಂತಹ ಪತ್ರವೊಂದು ಸಿಕ್ಕಿದೆ. ಹಾಗಾದ್ರೆ ಆ ಪತ್ರದಲ್ಲಿ ಏನಿದೆ, ಅಲ್ಲಿ ನಡೆದಿದ್ದೇನು, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಆಕೆ ಸುಂದರ ಬದುಕಿನ ಕನಸು ಕಂಡ ಸಾಮಾನ್ಯ ಕುಟುಂಬದ ಹುಡುಗಿ. ಹೆಸರು ಶಿಲ್ಪಾ ದೇವಾಡಿಗ. ಕುಂದಾಪುರ ಸಮೀಪದ ಉಪ್ಪಿನ ಕುದ್ರು ನಿವಾಸಿಯಾಗಿದ್ದ ಶಿಲ್ಪಾ ಮನೆ ಹತ್ತಿರದ ತಲ್ಲೂರ್ನ ಬಟ್ಟೆ ಅಂಗಡಿಯಲ್ಲಿ ಕೆಲಸಕ್ಕಿದ್ಲು. ಕಳೆದ 4 ವರ್ಷಗಳ ಹಿಂದೆ ಮೂಡುಗೋಪಾಡಿಯ ನಿವಾಸಿ 36 ಹರೆಯದ ಅಜೀಜ್ ಎಂಬಾತ ಜವಳಿ ಅಂಗಡಿಯಲ್ಲಿ ಕೆಲಸಕ್ಕಿದ್ದ ಶಿಲ್ಪಾಳ ಸ್ನೇಹವನ್ನ ಸಂಪಾದಿಸಿದ್ದ. ಚಾಲಾಕಿಯಾಗಿದ್ದ ಅಜೀಜ್ ಶಿಲ್ಪಾಳ ಸ್ನೇಹ ಸಲುಗಿಯನ್ನೇ ಪ್ರೀತಿಯನ್ನಾಗಿಸಿ ಪುಸಲಾಯಿಸಿ ನಿರಂತರವಾಗಿ ತನ್ನ ಕಾಮ ತೃಷಿಯನ್ನ ತೀರಿಸಿಕೊಳ್ಳಲು ಬಳಸಿಕೊಳ್ಳುತ್ತಿದ್ದ. ಆಗಾಗ ಕೋಟೇಶ್ವರದಲ್ಲಿದ್ದ ತನ್ನ ಫ್ಲ್ಯಾಟಿಗೆ ಶಿಲ್ಪಾಳನ್ನ ಕರೆದುಕೊಂಡು ಹೋಗಿ ಮೋಜು ಮಸ್ತಿ ಮಾಡ್ತಿದ್ದ ಅಜೀಜ್. ಆಕೆಯ ಬೆತ್ತಲೆ ಫೋಟೋಗಳನ್ನ ಮೊಬೈಲ್ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದ. ಆಗಾಗ ಆಕೆಗೆ ಬೆತ್ತಲೆ ಫೋಟೋಸ್ಗಳನ್ನ ಕಳಿಸುವಂತೆ, ಬೆತ್ತಲೆ ವಿಡಿಯೋ ಕಾಲ್ ಮಾಡುವಂತೆ, ಮಂಚಕ್ಕೆ ಬರುವಂತೆ ಒತ್ತಾಯಿಸುತ್ತಿದ್ದ. ಕಳೆದ ಕೆಲವು ದಿನಗಳ ಹಿಂದೆ ಶಿಲ್ಪಾ ತನ್ನನ್ನ ಮದುವೆಯಾಗುವಂತೆ ಅಜೀಜ್ಗೆ ಕೇಳಿಕೊಂಡಿದ್ದಾಳೆ. ಮರುಕ್ಷಣವೇ ಮತಾಂತರವಾಗುವಂತೆ ಶಿಲ್ಪಾಳನ್ನ ಒತ್ತಾಯ ಮಾಡಿದ್ದಾನೆ ಅಜೀಜ್. ಇದಕ್ಕೆ ಶಿಲ್ಪಾ ಒಪ್ಪದಿದ್ದಾಗ ಆಕೆಯ ಬೆತ್ತಲೆ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನ ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದ. ಇದರ ಬೆನ್ನಲ್ಲೇ ಶಿಲ್ಪಾ ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ನಮಗೆ ಗೊತ್ತಿದ್ದ ಹಾಗೆ ಸುಮಾರು 1 ತಿಂಗಳ ಹಿಂದೆ ಉತ್ತರ ಕನ್ಯಾದಲ್ಲಿ ಇದೇ ರೀತಿಯಾದಂಥ ಒಂದು ಘಟನೆ ನಡೆದಿತ್ತು. ಒಬ್ಬ ದಲಿತ 13 ವರ್ಷದ ಹುಡುಗಿಯನ್ನ ಈ ರೀತಿಯಾಗಿ ವಂಚನೆಯನ್ನು ಮಾಡಿ ಅವಳು ಕೂಡ ಆತ್ಮಹತ್ಯೆಗೆ ಶರತ್ತು. ಕುಂದಾಪುರದ ಉಪಿನಲ್ಲಿ ಶಿಲ್ಪಾ ಸಾವು ಕೂಡ ಅದೇ ರೀತಿಯಾಗಿದೆ. ಈ ರೀತಿಯಾಗಿ ಇದೇ ರೀತಿಯಾಗಿ ಮುಂದುವರಿದ ಹಿಂದೂ ಸಮಾಜದ ಹೆಣ್ಮಕ್ಕಳನ್ನ ಪ್ರೀತಿ ಪ್ರೇಮದ ನಾಟಕವನ್ನಾಡಿ ಅದನ್ನ ಅವಳನ್ನ ಮೋಸದ ನಾಟಕವನ್ನಾಡಿ ಅವರಿಗೆ ಬಲಿ ಬೀಳಿಸುವಂತಹ ಕೃತ್ಯ, ಆನಂತರ ದೇಶ ವಿರೋಧಿ ಮತ್ತು ಸಮಾಜ ವಿರೋಧಿ ಕೃತ್ಯಗಳಿಗೆ ಬಳಸುವಂತಹ ಕೆಲಸಗಳು ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ಸರ್ಕಾರ ಒಪ್ಪಿಕೊಂಡಿದೆ, ಕೋರ್ಟ್ ಕೂಡ ಒಪ್ಪಿಕೊಂಡಿದೆ. ಹಾಗಾಗಿ ಇವತ್ತು ಕುಂದಾಪುರದಲ್ಲಿ ನಡೆದಿರುವಂತದ್ದು ನೇರವಾಗಿ ಲವ್ ಜಿಹಾದ್ ನ ಒಂದು ಅಂಗ ಭಾಗ. ಲವ್ ಜಿಹಾದ್ ಎನ್ನುವಂಥದ್ದು ಈ ದೇಶಕ್ಕೆ ಮಾರಕ, ಹಾಗೂ ಸಮಾಜಕ್ಕೆ ಮಾರಕ, ಹಾಗೆ ಹಿಂದೂ ಸಮಾಜಕ್ಕೆ ಭಾರಿ ದೊಡ್ಡ ಮಾರಕವಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ಆಗ್ರಹವನ್ನು ಮಾಡುತ್ತದೆ, ಈ ಲವ್ ಜಿಹಾದ್ ತಡೆಗೆ ಸರ್ಕಾರ ತಕ್ಷಣ ಕಾನೂನನ್ನು ತರಬೇಕೆನ್ನುವಂಥದ್ದು ನನ್ನ ಆಗ್ರಹ. ಇವತ್ತು ಶಿಲ್ಪಾಳ ಸಾವು 5 ವರ್ಷದಿಂದ ನಿರಂತರ ಅಜೀಜ್ ಎನ್ನುವಂತ ಒಬ್ಬ ವ್ಯಕ್ತಿ ಸಂಪರ್ಕದಲ್ಲಿದ್ದ. ನಿರಂತರ ಸಂಪರ್ಕವನ್ನು ಇಟ್ಕೊಂಡು ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿಸಿ ಅವಳ ಅಶ್ಲೀಲ ಫೋಟೋಗಳನ್ನ ತೆಗೆದಿದ್ದಾನೆ, ಅವಳ ಅಶ್ಲೀಲ ವಿಡಿಯೋಗಳನ್ನು ತೆಗೆದಿದ್ದಾನೆ. ಯಾವ ರೀತಿಯಾಗಿ ಬಡತನದಲ್ಲಿರುವಂತಹ ಹುಡುಗಿಯನ್ನ ಆಸೆಗೆ ಬಿಡಿಸಬೇಕು. ನಮಗೆ ಗೊತ್ತಿದ್ದ ಹಾಗೆ ವಿಟ್ಲದ ಕನ್ಯಾನದಲ್ಲಿ ಆ ದಲಿತ ಹುಡುಗಿ ಆತ್ಮಿಕಳ ತಾಯಿ ಹೇಳಿದ್ದಾರೆ, ಯಾವ ರೀತಿಯಾಗಿ ಮಾಟ ಮತ್ತು ಮಂತ್ರಗಳನ್ನ ಉಪಯೋಗಿಸಿಕೊಂಡು ಅವಳನ್ನ ಸಂಮೋಹನಗೊಳಿಸಿ ಅವಳನ್ನ ಬಲೆಗೆ ಹಾಕಿಕೊಂಡಿದ್ದಾರೆ ಅಂತ. ಅದೇ ರೀತಿಯಾಗಿ ಲವ್ ಜಿಹಾದಿಗೆ ಯಾವ ಯಾವ ರೀತಿಯಾಗಿ ಹೇಗೆ ಮಾತುಗಳನ್ನು ಉಪಯೋಗಿಸಿಕೊಂಡು ಅವಳನ್ನ ಬಲೆಗೆ ಬಿಡಿಸಬೇಕು, ಈ ರೀತಿಯಾಗಿ ಒಂದೊಂದನ್ನಾಗಿ ಮಾಡಿ ಹಿಂದೂ ಹೆಣ್ಮಕ್ಕಳನ್ನು ಬೀಳಿಸುವಂತ ಕೆಲಸವನ್ನ ಇವತ್ತು ಕುಂದಾಪುರದ ಉಪನಿಂದ ಶಿಲ್ಪಾ ದೇವಾಡಿಗಳ ಏನು ಸಾವಿದೆ ಅದಕ್ಕೆ ಪೂರಕವಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಹೋರಾಟಗಳನ್ನ ನಿರಂತರವಾಗಿ ಮಾಡ್ತಾನೆ ಬಂದಿದೆ. ಈ ನಡುವೆ ಯುವತಿ ಬರೆದಿರುವ ಪತ್ರವೊಂದು ಲಭ್ಯವಾಗಿದೆ. ಆಕೆಗೆ ಯುವಕ ಮೋಸ ಮಾಡಿರುವ ಬಗ್ಗೆ ಕವನ ರೂಪದಲ್ಲಿ ಆಕೆ ಬರೆದುಕೊಂಡಿದ್ದಾಳೆ. ಪ್ರೇಮ ಕಾಮದ ಜೊತೆಗಿನ ನಾಟಕದ ಪ್ರೀತಿಯ ಕಹಿ ಸತ್ಯ ಕವನದ ಮೂಲಕ ತನ್ನ ನೋವನ್ನ ಸಾವಿಗೂ ಮುನ್ನ ಶಿಲ್ಪಾ ವಿವರಿಸಿದ್ದಾಳೆ. ನಿಮ್ಮನ್ನು ದೀರ್ಘಕಾಲ ಬೇಕಾದರೂ ಕಾಯುತ್ತಾರೆ, ನಿಮ್ಮ ನೋವು ಇಷ್ಟಪಡುತ್ತಾರೆ, ನಿಮ್ಮ ತುಂಟ ಮನಸ್ಸು ಇಷ್ಟಪಡುತ್ತಾರೆ, ನಿಮ್ಮನ್ನು ತುಂಬಾ ಮಿಸ್ ಮಾಡ್ತಾರೆ, ನಿಮ್ಮನ್ನು ಪ್ರೀತಿಸಿ ಮೋಸ ಮಾಡ್ತಾರೆ,
ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ, ನಿಮ್ಮನ್ನು ಟೈಮ್ ಪಾಸ್ ಲವ್ ಮಾಡ್ತಾರೆ. ಅವರ ಮನಸ್ಸಲ್ಲಿ ನೀವೇ ತುಂಬಿದ್ದೀರಾ, ನಿಮ್ಮ ಮೇಲೆ ಪ್ರೀತಿ ಕಡಿಮೆಯಾಗುತ್ತದೆ, ನಿಮ್ಮನ್ನು ಇಷ್ಟಪಡುವುದಿಲ್ಲ, ನಿಮ್ಮ ಮನಸ್ಸನ್ನು ಇಷ್ಟಪಡುವುದಿಲ್ಲ, ಬಾಹ್ಯ ಸೌಂದರ್ಯಕ್ಕಾಗಿ ಇಷ್ಟಪಡುತ್ತಾರೆ, ನಿಮ್ಮನ್ನು ಬಿಟ್ಟು ಹೋಗಬೇಕೆಂದು ಬಯಸುತ್ತಾರೆ. ಐ ಹೇಟ್ ಯು ಅನ್ನುತ್ತಾರೆ. ನೀವು ಇಲ್ಲದೆ ಅವರು ಬದುಕುವುದಿಲ್ಲ. ಹೀಗೆ ಪುಟ ಒಂದರಷ್ಟು ಬರೆದಿರುವ ಪತ್ರವೊಂದು ಲಭ್ಯವಾಗಿದೆ. ಏನು ಆಕೆ ಆತನನ್ನ ಎಷ್ಟರ ಮಟ್ಟಿಗೆ ಹಚ್ಚಿಕೊಂಡಿದ್ದಳು ಅನ್ನೋದಕ್ಕೆ ಆಕೆಯ ಎದೆ ಮೇಲೆ ಅಜೀಜ್ ಹೆಸರನ್ನ ಅಚ್ಚೆ ಹಾಕಿಸಿಕೊಂಡಿರೋದು ಪ್ರೀತಿಗೆ ಸಾಕ್ಷಿಯಾಗಿತ್ತು. ನಿರಂತರವಾಗಿ ಶಿಲ್ಪಾಳನ್ನ ದೈಹಿಕವಾಗಿ ಬಳಸಿಕೊಂಡಿದ್ದ ಅಜೀಜ್ ಶಿಲ್ಪಾಳ ಪರಿಚಯಕ್ಕೂ ಮೊದಲೇ ಮಂಗಳೂರಿನ ಸಲ್ಮಾ ಎನ್ನುವ ಮುಸ್ಲಿಂ ಯುವತಿಯನ್ನ ಮದುವೆಯಾಗಿದ್ದ. ಅಲ್ಲದೆ ಶಿಲ್ಪಾಳನ್ನ ಧರ್ಮ ಪರಿವರ್ತನೆ ಮಾಡಿಕೊಳ್ಳುವಂತೆ ತನ್ನ ಹೆಂಡತಿಯಿಂದಲೂ ಒತ್ತಾಯ ಮಾಡಿದ್ದ ಎನ್ನಲಾಗಿದೆ. ಅಜೀಜ್ನ ಕಪಟ ಪ್ರೀತಿಯ ಲವ್ ಸೆಕ್ಸ್ ಜಿಹಾದ್ ಕರಾಳ ಮುಖದ ಅರಿವಾದಾಗ ಶಿಲ್ಪಾ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸ್ಪಂದಿಸದೆ ಮೃತಪಟ್ಟಿದ್ದಾಳೆ. ಇತ್ತ ಮನೆಯ ಮಗಳನ್ನ ಕಳೆದುಕೊಂಡ ಮರ್ಯಾದೆಗೆ ಅಂಜಿ ದುಃಖದಲ್ಲಿರುವ ಮನೆಯವರು ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ಅತ್ತ ಮನೆಯವರ ನೈತಿಕ ಬೆಂಬಲಕ್ಕೆ ನಿಂತ ಹಿಂದೂ ಸಂಘಟನೆಯ ಮುಖಂಡರು ಅಜೀಜ್ನನ್ನ ಕೂಡಲೇ ಬಂಧಿಸಿ ಜೈಲಿಗಟ್ಟಿ ಸಾವನ್ನಪ್ಪಿದ ಯುವತಿಯ ಸಾವಿಗೆ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಸುಮಾರು ನಡೆದಿದೆ. ಹಾಗಾಗಿ ಕುಂದಾಪುರದಲ್ಲಿ ನಡೆದಿರುವಂತಹ ಶಿಲ್ಪಾ ದೇವಾಡಿಗ ಹತ್ಯೆಯ ಹಿಂದೆ ಬಹಳ ದೊಡ್ಡ ಒಂದು ಲವ್ ಜಿಹಾದ್ ಷಡ್ಯಂತ್ರ ಇದೆ ಎನ್ನುವಂಥದ್ದು ಇವತ್ತು ನಮ್ಮ ಕಣ್ಣ ಮುಂದೆ ಇದೆ. ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇದರ ಹಿಂದೆ ಯಾರ ಕೈವಾಡ ಇದೆ ಮತ್ತು ಈ ಸಾವಿಗೆ ಯಾರು ಕಾರಣೀಕರ್ತರಾಗಿದ್ದಾರೆ ಅವರನ್ನ ಪೊಲೀಸ್ ಇಲಾಖೆ ತಕ್ಷಣ ಬಂಧನ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಬಂಧನದ ನಂತರ ಸರ್ಕಾರಕ್ಕೆ ನಾವು ಆಗ್ರಹ ಮಾಡುವಂಥದ್ದು, ಈ ಕುಟುಂಬ ಎನ್ನುವಂಥದ್ದು ಬಹಳ ಬಡತನದ ಕುಟುಂಬ, ಎರಡು ಸಣ್ಣ ಮಕ್ಕಳು ಮತ್ತು ಈ ಒಬ್ಳು ಹುಡುಗಿ, ಮನೆಯಲ್ಲಿ ಜೀವನಕ್ಕೆ ಬಹಳ ಕಷ್ಟ ಇರುವಂತಹ ಪರಿಸ್ಥಿತಿ. ಹಾಗಾಗಿ ಸರ್ಕಾರಕ್ಕೆ ವಿಶ್ವ ಹಿಂದೂ ಪರಿಷತ್ ಆಗ್ರಹವನ್ನು ಮಾಡುವಂಥದ್ದು, ತಕ್ಷಣಕ್ಕೆ ಈ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಯ ಪರಿಹಾರವನ್ನು ಘೋಷಣೆಯನ್ನು ಮಾಡಬೇಕು. ಇದರ ಹಿಂದೆ ಇರುವಂತಹ ಆರೋಪಿಗಳನ್ನ ತಕ್ಷಣ ಬಂಧನವನ್ನು ಮಾಡಬೇಕೆನ್ನುವಂಥದ್ದು ವಿಶ್ವ ಹಿಂದೂ ಪರಿಷತ್ತಿನ ಆಗ್ರಹ. ಒಟ್ಟಾರೆಯಾಗಿ ಕಪಟ ಪ್ರೀತಿಯನ್ನ ನಂಬಿದ ಯುವತಿಯೋರ್ವಳು ತನ್ನ ದೇಹವನ್ನೊಡ್ಡಿ ಮೋಸ ಹೋದ ಬಳಿಕ ಸಾವಿನ ಹಾದಿ ಹಿಡಿದದ್ದು ವಿಪರ್ಯಾಸದ ಸಂಗತಿ. ಶಿಲ್ಪಾಳ ಸಾವಿಗೆ ಕಾರಣೀಕರ್ತರಾದವರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಅನ್ನೋದು ಮನೆಯವರ ಆಗ್ರಹ. ರಾಘವೇಂದ್ರ ಕುಂದಾಪುರ, ದೈಜಿ ವರ್ಲ್ಡ್ 24/7.